ಶರಣು ಶರಣಾರ್ಥಿ. ನೋಡಿ, ಮನೆಗೆ ಮನೆ ತುಂಬ ಚೆನ್ನಾಗಿರಬೇಕು ಅಂದರೆ, ಮನೇಲಿರೋರು ತುಂಬ ಖುಷಿಯಾಗಿರಬೇಕು ಅಂದರೆ, ಮನೆಗೆ ಬರೋ ಅತಿಥಿಗಳನ್ನ ನಾವು ಖುಷಿಯಾಗಿಡಬೇಕು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಅತಿಥಿ ದೇವೋ ಭವ. ಮನೆಗೆ ಬರುವ ಅತಿಥಿಯನ್ನು ನಾವು ಸರಿಯಾಗಿ ಸತ್ಕಾರವನ್ನು ಮಾಡಿದರೆ ದೇವರನ್ನು ಸತ್ಕಾರ ಮಾಡಿದ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ಅತಿಥಿಗಳನ್ನು ಹೇಗೆ ಸತ್ಕಾರ ಮಾಡಬೇಕು, ಅವ್ರನ್ನ ಹೇಗೆ ಖುಷಿಯಾಗಿಟ್ಕೋಬೇಕು ಅಂತ ಒಂದು ಸಂದೇಶವನ್ನು ನೀಡಲಿಕ್ಕೆ ಬಸವಣ್ಣವರು ಒಂದು ವಚನ ಹೇಳ್ತಾರೆ. ಏನಿ ಬಂದಿರಿ ಹದುಳಿದಿದ್ದರೆಂದರೆ ನಿಮ್ಮ ಮೈಸಿರಿ ಆರಿ ಹೋಗುದೆ, ಕುಳ್ಳಿರೆಂದರೆ ನೆಲ ಕುಳಿಹೋಗುದೆ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೆ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ತಡೆ ಕೆಡಹಿ ಮೂಗ ಕುಯ್ಯದೆ ಮಾವನೆ ಕೂಡಲ ಸಂಗಮ ದೇವ. ಏನಿ ಬಂದಿರಿ ಎದುಳಿರಿದ್ದರೆ ಎಂದರೆ ನಿಮ್ಮ ಮೈಸಿರಿ ಯಾರು ಹೋಗುದೆ, ಏನು ಸ್ವಾಮಿ ಚೆನ್ನಾಗಿದ್ದೀರಾ ನಮಸ್ಕಾರ ಬನ್ನಿ ಹಿಂಗನ್ಬಿಟ್ರೆ, ಈ ಥರ ಮಾತಾಡಿದ್ರೆ ನಿಮ್ಮ ಚಿನ್ನ ಆಭರಣ ಏನು ಕಡಿಮೆ ಆಗ್ಬಿಡ್ತದ? ಪ್ರಶ್ನೆ ಮಾಡ್ತಾರೆ ಅವರು. ಏನಿ ಬಂದಿರಿ ಹದುಳಿದಿದ್ದರೆಂದರೆ ನಿಮ್ಮ ಮೈಸಿರಿ ಆರಿ ಹೋಗುದೆ, ಬರುವಂಥ ಅತಿಥಿಗಳನ್ನು ಸತ್ಕಾರ ಮಾಡುವುದರಲ್ಲಿ ಮಾತಾಡಿ, ಏನು ಬಂದಿರಿ ಸ್ವಾಮಿ ಹೆಂಗಿದ್ದೀರಿ ಮನೆ ಕಡೆ ಹೇಗಿದೆ ಹಿಂಗೆಲ್ಲ ವಿಚಾರಿಸ್ಬಿಟ್ರೆ ಏನಾಗುತ್ತೆ ಸ್ವಾಮಿ? ಎಷ್ಟೋ ಜನ ನೋಡ್ತಾ ಇರ್ತೀನಿ, ಬರ್ತಾರೆ ಮನೆ ಹೋದಾಗ, ಹೋಗ್ತಾ ಇರ್ತೀನಿ ಮನೆಗಳಿಗೆ ನಾನು. ಮನೆಗಳಿಗೆ ಹೋದಾಗ ಕೆಲವರು ರೀತಿ ನೀತಿ ನೋಡಬೇಕು, ಬಂದ್ರಾ ಬಂದ್ರಾ ನಮಸ್ಕಾರ, ಯಾಕೆ ಯಾಕೆ ಈ ಬಿಗುಮಾನ? ನೋಡಿ, ಯಾರೇ ಒಬ್ಬ ಆಧ್ಯಾತ್ಮವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ಅವನು ಮೊಟ್ಟ ಮೊದಲಿಗೆ ಕಲಿಬೇಕಾಗಿರೋದೇ ಚೆನ್ನಾಗಿ ಮಾತನಾಡಿಸ್ತಕ್ಕಂಥದ್ದು, ಯೋಗಕ್ಷೇಮವನ್ನು ಕೇಳುವಂಥದ್ದು. ಮುಂದೆ ಹೇಳ್ತಾರೆ, ಕುಳ್ಳಿರೆಂದರೆ ನೆಲ ಕುಳಿಹೋಗುದೆ. ಮನೆಗೆ ಬಂದವ್ರನ್ನ ಕುಳಿತ್ಕೊಳ್ಳಿ ಸ್ವಾಮಿ ಕೂತ್ಕೊಳ್ಳಿ ಅಂತಂದ್ಬಿಟ್ರೆ ನಿಮ್ಮ ಮನೆ ನೆಲ ಏನಿದೆಯಲ್ಲ ಅದು ಹಳ್ಳ ಆಗ್ಬಿಡ್ತದ? ಬಂದವ್ರನ್ನ ಕೆಲವರು ಕೂಣಿಸೋದೇ ಇಲ್ಲ ರೀ, ಏನೋ ಒಂದು ಅಹಂಕಾರ. ಎಷ್ಟು ದಿನ ಬದುಕಿರ್ತೀವಿ ಸ್ವಾಮಿ ನಾವು? ಇರುವುದು ಮೂರೇ ದಿನ, ಇರುವುದು ಮೂರೇ ದಿನ. ಎಲ್ಲರನ್ನು ನಾವು ನಮ್ಮಂತೆ ನಾವು ಕಾಣಬೇಕು. ನಾವು ಬಂದಿರೋದು ಎಲ್ಲರನ್ನ ಪ್ರೀತಿ ಮಾಡಲಿಕ್ಕೆ. ಮನೆಗೆ ಬಂದವ್ರನ್ನ ಕೂತ್ಕೊಳ್ಳಿ ಅಂತನ್ನಿ. ಏ, ನಿಮ್ಮ ಚೇರ್ ಎತ್ಕೋಗುದಿಲ್ಲ, ಅವರು ಎತ್ಕೋತಾರೆ ಚೇರ್ನ, ಕೂತ್ಕೊಳ್ಳಿ ಅಂತನ್ನಿ. ಕುಳ್ಳಿರೆಂದರೆ ನೆಲ ಕುಳಿಹೋಗುದೆ. ಮುಂದೆ ಹೇಳ್ತಾರೆ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ. ಹಿಂಗೆ ಕೇಳ್ಬಿಟ್ರೆ ಬನ್ನಿ ಚೆನ್ನಾಗಿದ್ದೀರಾ ಹೇಗಿದ್ದೀರಿ ಮನೆ ಕಡೆ ಹೇಗಿದೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ? ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ ನೋಡಿ. ಬಸವಣ್ಣವರ ಒಂದು ಆ ಚಿಂತನೆ ಏನಿದೆಯಲ್ಲ, ಆ ಚಿಂತನೆ ಸರಳವಾಗಿದೆ, ಸರಳ. ಮನೆಯಲ್ಲಿ ನಡೆಯುವಂಥ ವಿಚಾರನೇ ಹೇಳಿದ್ದಾರೆ ಅವರು. ಹಿಂಗೆಲ್ಲ ಕೇಳ್ಬಿಟ್ರೆ ನಿಮ್ಮ ತಲೆ ಶಿರ ಒಡೆದೋಗ್ತದ ಸ್ವಾಮಿ? ಬದಲಾಯಿಸ್ಕೋಬೇಕಾಗ್ತದೆ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಮನೆ ಬಂದನ್ನು ತಿಂಡಿ ಮಾಡಿ. ಏನು ಮನೆಗೆ ತಿಂಡಿ ಇಲ್ಲದೇ ಬಂದಿದ್ದಾರೆ ಅವರು? ನೋಡಿ ಎಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ, ಕೊಡಲಿಲ್ಲ ನೋಡಿ ನೀವು ಬಂದ್ರಿ ನೆಂಟ್ರ ಮನೆಗೆ, ಸ್ವಾಮಿ ಒಂದು ಚುಟ್ಟಿ ಕುಡೀರಿ ಅಷ್ಟೇ, ನೀವು ಕುಡಿ ಸ್ವಾಮಿ ನಮ್ಮನೇಲಿ ಇಲ್ಲ ಅಂತ ಹೇಳ್ತೀರಾ? ಕೊಡದಿದ್ರೇನು ಒಂದು ಗುಣ, ಮಾತಾಡಿಸೋ ಗುಣ. ಯಾಕೆಂದರೆ ಒಬ್ಬ ಮನುಷ್ಯ ನಿಮ್ಮ ಮನೆಗೆ ಬಂದಿದ್ದಾನೆ ಅಂತಂದರೆ ಅವನಿಗೆ ಕೊಡ್ತಕ್ಕಂಥ ಒಂದು ಯೋಗಕ್ಷೇಮ ಏನಿದೆ, ಆಹಾರ ಪದ್ಧತಿಗಳ ನೀಡುವ ಯೋಗಕ್ಷೇಮಗಳೇನಿದೆ ಅವೆಲ್ಲವನ್ನು ಕೂಡ ಆ ಗುಣ ಇಲ್ಲ ಅಂತಂದರೆ ನಿಮ್ಮ ಜೀವನವೇ ವ್ಯರ್ಥ. ನೋಡಿ ಚೆನ್ನಾಗಿ ಹೇಳ್ತಾರೆ, ತಡೆ ಕೆಡಹಿ ಮೂಗ ಕುಯ್ಯದೆ ಮಾಬನೆ ಕೂಡಲ ಸಂಗಮ ದೇವ. ಯಾರಿಗೆ ಆ ಗುಣ ಇಲ್ಲವೋ, ಯಾರಿಗೆ ಆ ಒಳ್ಳೆಯ ಗುಣ ಇಲ್ಲವೋ ಅವರ ಮೂಗನ್ನ ಕುಯ್ತಾನೆ ಬಸವಣ್ಣ, ಕೂಡಲ ಸಂಗಮ ದೇವ. ನೋಡಿ, ಅತಿಥಿ ಸತ್ಕಾರವನ್ನು ಹೇಗೆ ಮಾಡಬೇಕು ಹೇಗೆ ಹೇಳ್ತಾರೆ. ಈ ವಿಚಾರಧಾರೆಗಳನ್ನು ಅಳವಡಿಸ್ಕೋ ತುಂಬ ಕಷ್ಟವ? ಇಲ್ಲ ಸ್ವಾಮಿ, ಬಸವ ತತ್ವ ತುಂಬ ಸರಳ. ಬಸವ ತತ್ವ ತುಂಬ ಸಹಜವಾಗಿರ್ತಕ್ಕಂಥ ಜೀವನದಲ್ಲಿ ಎಲ್ಲರೂ ಕೂಡ ಅಳವಡಿಸ್ಕೋಬಹುದಾಗಿದೆ. ಮುಂದಿನ ವಿಚಾರ, ದೇವರಿಗೆ ಏನು ಬೇಕು? ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಸೋಮವಾರ ಸೋಮೇಶ್ವರನ ಪೂಜೆ,
ಮಂಗಳವಾರ ಮಂಗಳಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿದೇವರ ಪೂಜೆ, ಭಾನುವಾರ ರಜಾ, ಯಾವ ದೇವರು ಇಲ್ಲ. ಎಷ್ಟು ದೇವರುಗಳು, 330 ಕೋಟಿ ದೇವರುಗಳು. ಹಾಗಿದ್ಮೇಲೆ ದೇವ್ರಿಗೆ ಏನು ಬೇಕು? ಮಹಿಳೆಯರು ತುಂಬ ತಲೆಕೆಡಿಸ್ಕೊಳ್ತಾರೆ. ಕೆಲವು ವ್ರತಗಳನ್ನು ಹೇಳ್ತಾರಲ್ಲ, ಕೆಲವು ವ್ರತಗಳನ್ನು ಹೇಳಿದಾಗ ಹೀಗೆ ಮಾಡಬೇಕು, ಒಂದು ನಿಯಮ ಇರ್ತದೆ. ಆದರೆ ಅದನ್ನೇ ನಾವು ಚಿಂತೆ ಮಾಡ್ಕೊಳ್ಕೊ ಕೂತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಹಾಗಿದ್ಮೇಲೆ ದೇವ್ರು ಏನು ಕೇಳ್ತಾನೆ? ಎಷ್ಟೋ ಜನ ಸಾಲ ಮಾಡಿ ಆಚರಣೆಗಳನ್ನ ಮಾಡ್ತಾರೆ, ತುಂಬ ಕಷ್ಟ ಇರುತ್ತೆ, ಆದರೂ ಆಚರಣೆ ಮಾಡಿ. ಯಾಕಂದರೆ ದೇವ್ರು ಏನು ಮಾಡಿಬಿಟ್ಟ ಅನ್ನೋ ಭಯ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಮಕ್ಕಳು ಸಾಲ ಮಾಡಿ ಏನಾದರೂ ನಿಮಗೆ ನಿಮ್ಮ ಒಂದು ಹುಟ್ಟುಹಬ್ಬನೋ ಅಥವಾ ಮನೆಯಲ್ಲಿ ಕಾರ್ಯಕ್ರಮನ ಆಯೋಜಿಸಿದ್ರೆ ತಂದೆ ತಾಯಿಗಳು ಖುಷಿಯಾಗುತ್ತಾ? ಹಾಗೆ ಸ್ವಾಮಿ ದೇವರು ಸಾಲ ಮಾಡಿ ನನ್ನ ಭಕ್ತನ ಆರಾಧನೆ ಮಾಡ್ತಿದ್ದಾನಲ್ಲ, ನನಗದು ಬೇಡ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ದೇವರಿಗೆ ಏನು ಬೇಕು, ದೇವರಿಗೆ ಏನು ಬೇಡ ಸ್ವಾಮಿ ನೋಡಿ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರೆಯಾಶಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರಸ್ಸು ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ. ನಾದ ಸಂಗೀತ, ಏನು ಭಜನೆ, ಏನು ಸಂಗೀತ, ಆ ಸಂಗೀತವನ್ನು ಆಡ್ತಕ್ಕಂಥವ್ರು ಸಂಗೀತ ವಿದ್ವಾಂಸರು, ಕೇಳೋರು ಭಕ್ತರು. ಆಕಿನ ಮೇಲೆ ಸಂಗೀತಕ್ಕೆ ಮಾತ್ರ ಒಲಿತಾನ? ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ಎಷ್ಟು ಮಂತ್ರಗಳಿದೆ ಸಂಸ್ಕೃತದಲ್ಲಿ, ಕೆಲವು ವಿದ್ಯಾವಂತರು ಮಾತ್ರ ಅದನ್ನು ಹೇಳಬಹುದು, ಅವಿದ್ಯಾವಂತರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ವೇದ ಮಂತ್ರಗಳು ಏನಿರುತ್ತಿದೆಯಲ್ಲ, ವೇದ ಮಂತ್ರಗಳ ಪಠಣ ಇದೆಯಲ್ಲ, ಕೆಲವರಿಗೆ ಸೀಮಿತ ಆಗಿರೋದ್ರಿಂದ ಅವಿದ್ಯಾವಂತರು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಕೊರಗ್ತಾ ಇರ್ತಾರಲ್ಲ. ಅದರಿಂದ ಹೇಳೋರು ಹೇಳಲಿ, ಕೇಳಿ, ನಿಮಗೆ ಬರಲಿಲ್ಲ ಅಂತ ವ್ಯಥ ಪಡಬೇಡಿ. ವೇದ ಪ್ರಿಯ ಶಿವನಲ್ಲ. ನಾದವ ವೇದವನ್ನು ಓದಿದ ಬ್ರಹ್ಮನ ಶಿರಸ್ಸು ಹೋಯಿತು. ನೋಡಿ, ವೇದ ಓದಿದ ಬ್ರಹ್ಮ, ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದಂಥ ಬ್ರಹ್ಮ ದೇವರನ್ನು ಅಳತೆ ಮಾಡೋಕೆ ಹೋದ. ಕಾರಣ ಏನೋ ಒಂದು ಕೊರತೆ ಇದೆ ನಲ್ಲಿ. ಆ ಕೊರತೆಯ ಕಾರಣದಿಂದ ಬ್ರಹ್ಮ ತನ್ನ ಒಂದು ಶಿರಸ್ಸನ್ನು ಕಳ್ಕೊಂಡ್ಬಿಟ್ಟ. ನಾದವ ಮಾಡಿದ ರಾವಣನಿಗೆ ಅರೆಯಶ ಆಯಿತು. ರಾವಣ ಎಷ್ಟು ದೊಡ್ಡ ಸಂಸ್ಕೃತ, ಎಷ್ಟೆಷ್ಟು ಮಂತ್ರಗಳನ್ನು ಹಾಡುಗಳನ್ನು ಕಲಿತಿದ್ದ, ಆದರೆ ಸೀತೆಯನ್ನು ಅಪಹರಣ ಮಾಡ್ದ. ಕಾರಣ ಅವನಲ್ಲೇನೋ ಕೊರತೆ ಇದೆ. ಅದರಿಂದ ನಾದವ ಮಾಡಿದ ರಾವಣನಿಗೆ ಅರೆಯಾಶ ಆಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರಸ್ಸು ಹೋಯಿತು. ಹಾಗಿದ್ಮೇಲೆ ದೇವರಿಗೇನು ಬೇಕು? ನಾದಪ್ರಿಯ ಅಲ್ಲನಯ್ಯ, ವೇದಪ್ರಿಯ ಅಲ್ಲನಯ್ಯ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನೋಡಿ ಸ್ವಾಮಿ, ದೇವ್ರಿಗೇನು ಬೇಕು? ನಿಮ್ಮ ಭಕ್ತಿ. ನಿಮಗೆ ಶಕ್ತಿ ಇದ್ದರೆ ಅಭಿಷೇಕ ಮಾಡಿಸಿ, ನಿಮಗೆ ಶಕ್ತಿ ಇದ್ದರೆ ಮಂತ್ರಪಠನ ಓದಿ, ನಿಮಗೆ ಶಕ್ತಿ ಇದ್ದರೆ ದೇವಸ್ಥಾನಕ್ಕೆ ಹೋಗಿ. ನಿಮ್ಮ ಶಕ್ತಿ ಇಲ್ಲ ಅಂತಂದರೆ ಹತ್ತಿರದಲ್ಲಿ ಯಾವ ದೇವಸ್ಥಾನ ಸಿಕ್ಕರೂ ಹೋಗಿ ಒಂದು ನಮಸ್ಕಾರವನ್ನು ಮಾಡಿ. ಅಂತರಂಗದಲ್ಲಿ ಭಕ್ತಿ ಇರಬೇಕು. ಅಂತರಂಗದಲ್ಲಿ ಭಕ್ತಿ ಇಲ್ದಿರೋದ್ರಿಂದ ರಾವಣನಿಗೆ ಅರವಶ ಆಯಿತು, ಅಂತರಂಗದಲ್ಲಿ ಭಕ್ತಿ ಇಲ್ದಿರೋದ್ರಿಂದ ಬ್ರಹ್ಮನ ಶಿರಸ್ಸು ಹೋಯಿತು. ಅದರಿಂದ ಭಗವಂತನಿಗೆ ಬೇಕಾಗಿರೋ ನಿರ್ಮಲವಾದ ಭಕ್ತಿ. ಅದೇನು ಭಕ್ತಿ ಅಂದ್ರೇನು? ಭಕ್ತಿ ಅಂದರೆ ಶರಣಾಗತಿ. ಭಕ್ತಿ ಅಂದರೆ ಶರಣಾಗತಿ, ಅಡ್ಬೀಳೋದಲ್ಲ. ಏನು ಶರಣಾಗತಿ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟತನವನ್ನು, ಕೆಟ್ಟ ವಿಚಾರಗಳನ್ನು ನಿನಗೆ ಅರ್ಪಿಸಿ ಒಳ್ಳೆಯದನ್ನು ಅಳವಡಿಸಿಕೊಳ್ಳುವುದೇ ನಿಜವಾದ ಭಕ್ತಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ದೇವರಿಗೆ ಬೇಕಾಗಿರೋದು ಭಕ್ತಿ. ಎಲ್ಲವನ್ನು ಪ್ರೀತಿಸಿ, ಎಲ್ಲ ಧರ್ಮದ ಆಚರಣೆ ಗೌರವಿಸಿ, ಅದರಲ್ಲಿ ಭಕ್ತಿ ಇದ್ದಾಗ ಮಾತ್ರ ಆ ಸಾಧನೆ ಸಿದ್ಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ಮೇಲೆ ಈ ದೇವರನ್ನು ಹೆಂಗೆ ಹೊಲಿಸೋದು? ಈ ದೇವರನ್ನು ಹೊಲಿಸ್ಬೇಕಾದ್ರೆ ಏನು ಮಾಡಬೇಕು? ಆ ದೇವರನ್ನು ನಮ್ಮ ಒಂದು ಪ್ರೀತಿ ವಿಶ್ವಾಸವನ್ನು, ದೇವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೇಕಾದ್ರೆ ನಾವೇನು ಮಾಡಬೇಕು? ಅದಕ್ಕೆ ಬಸವಣ್ಣವರು, ಒಬ್ಬ ಜೀವನದಲ್ಲಿ ಯಶಸ್ಸಾಗಬೇಕಾದ್ರೆ, ದೇವರನ್ನು ನೀನು ಒಲಿಸ್ಕೋಬೇಕಾದ್ರೆ
ಕೆಲವೊಂದನ್ನು ಬಿಟ್ಬಿಡಿ, ಕೆಲವೊಂದು ಬೇಡ. ಅದಕ್ಕೆ ಸಪ್ತಸೂತ್ರಗಳ ವಚನವನ್ನು ಕೊಟ್ಟರು. ಯಾರು ದೇವರನ್ನು ಒಲಿಸ್ಬೇಕೋ ಅವರಲ್ಲಿ ಈ ಏಳು ಸೂತ್ರ ಇರಲೇಬೇಕು. ಏಳು ಸೂತ್ರ ಇಲ್ಲ ಅಂತಂದರೆ ದೇವರು ಎಂದಿಗೂ ನಿಮ್ಗೆ ಒಲಿಯೋದಿಲ್ಲ. ಏನು ಬೇಕು, ಯಾವುದು ಬೇಡ, ಕೆಲವು ಬೇಡವಾದ ಗುಣಗಳನ್ನು ನಮ್ಮಿಂದ ಹೊರಗಡೆ ಹಾಕಿದಾಗ ಆ ಹೊರಗಡೆ ಹಾಕ್ತಕ್ಕಂಥ ಒಂದು ತತ್ವ ಏನಿದೆಯಲ್ಲ, ಆ ತತ್ವ ದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತದೆ. ನಿಮಗೆಲ್ಲ ಗೊತ್ತು, ಸರಳವಾದ ವಚನ ಇದು. ಕಳ ಬೇಡ, ಕೊಲ ಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ನೋಡಿ ಇಷ್ಟು ಚೆನ್ನಾಗಿ ಹೇಳಿದ್ರು. ಕಲ ಬೇಡ, ಒಂದು ರೀತಿಯಲ್ಲಿ ನೋಡಿದ್ರೆ ಕದಿಬೇಡಪ್ಪ. ಕೆಲವರು ಆಧ್ಯಾತ್ಮಿಕವಾಗಿರ್ತಾರೆ, ಕಳ್ಳತನ ಮಾಡ್ತಾರೆ. ಕದಿಬೇಡ, ಕದ್ದು ಕೇಳಬೇಡ. ಯಾಕೆ ಗೊತ್ತೇನು, ಕದ್ದು ಕೇಳಿದ್ರೆ ನಿಮ್ಮ ಕಿವಿ ಅಶುದ್ಧಿ ಆಗ್ತದೆ. ಕಳಬೇಡ, ಕೊಲಬೇಡ. ಮೇಲ್ನೋಟಕ್ಕೆ ಒಬ್ಬನು ದೈಹಿಕವಾಗಿ ಚೂರಿನ ಚುಚ್ಚಿದ್ರೆ ಯಾರನ್ನು ಕೊಲ್ಲಬೇಡ. ಆದರೆ ಇನ್ನೊಂದು ವಿಚಾರವನ್ನು ಹೇಳ್ತಾರಲ್ಲಿ, ಯಾರ ಮನಸ್ಸಿಗೆ ನೋಯುವ ಹಾಗೆ ಮಾತಾಡಬೇಡ. ಯಾಕೆಂದರೆ ಅವನ ಮನಸ್ಸಿನಲ್ಲೂ ಅವನ ದೇಹದಲ್ಲೂ ಆತ್ಮ ಇರ್ತದೆ. ಎಲ್ಲಿ ಆತ್ಮ ಇರುತ್ತೋ ಅಲ್ಲಿ ದೇವರಿರ್ತಾನೆ. ಕೊಲಬೇಡ, ಉಸಿಯನ್ನು ಉಡಿಯಲು ಬೇಡ. ಸುಳ್ಳು ಹೇಳಬೇಡಪ್ಪ, ಸತ್ಯವನ್ನು ಹೇಳಬೇಕು. ಆ ಸುಳ್ಳು ಒಂದು ಜೀವನವನ್ನು ಹಾಳು ಮಾಡ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಆ ಹಾಳು ಮಾಡಿದಾಗ ಆ ವ್ಯಕ್ತಿಗಾಗೋ ನೋವು, ಆ ನೋವು ಪರಮಾತ್ಮಗೆ ತಲುಪ್ತದೆ. ಸುಳ್ಳು ಹೇಳಬೇಡಿ. ಸಾಧ್ಯವಾದಷ್ಟು ಮಟ್ಟಿಗಾರನು ಸತ್ಯವನ್ನು ಇಟ್ಕೊಂಡು ಸತ್ಯವನ್ನೇ ಜನರಿಗೆ ಹೇಳಬೇಕು. ಕೆಲವರು ಹೇಳ್ತಾರೆ, ಎದುರಿಸ್ಬಿಡ್ತಾರೆ ಕೆಲವರು, ಓಹೋ ಹಿಂಗಾಗ್ಬಿಡುತ್ತೆ ನಿನಗೆ, ಇದು ಮಾಡಿಸ್ಬೇಕು ಅದು ಮಾಡಿಸು, ಏನು ಇರೋದಿಲ್ಲ ಅಲ್ಲಿ ಮಣ್ಣು, ಎದುರಿಸ್ಬಿಡ್ತಾರೆ. ದಯವಿಟ್ಟು ಜನರನ್ನು ಭಯಭೀತಗೊಳಿಸ್ಬೇಡಿ. ಯಾರು ಎದುರಬೇಕಾದ ಸಂದರ್ಭ ಇಲ್ಲ. ಸತ್ಯವನ್ನು ನಂಬಿ, ಸತ್ಯ ಹೇಳಿ, ಉಸಿ ನುಡಿಯಲು ಬೇಡ. ಮುನಿಯ ಬೇಡ. ಎಷ್ಟೋ ಜನ ಸಮಾಜದಲ್ಲಿ ತುಂಬ ಖುಷಿಯಾಗಿರ್ತಾರೆ, ಸಮಾಜದಲ್ಲಿ ತುಂಬ ನನ್ನಗ್ದ ಇರ್ತಾರೆ, ಆದರೆ ಮನೆಯೊಳಗೆ ತುಂಬ ಕೋಪಿಷ್ಠರಾಗಿರ್ತಾರೆ. ಮನೆಯೊಳಗೆ ತುಂಬ ಕೋಪಿಷ್ಠರಾಗಿರ್ತಾರೆ. ನೀವೇನೇ ಪುರಾಣವನ್ನು ಓದಿ, ನೀವೇನೇ ಒಂದು ಧ್ಯಾನವನ್ನು ಮಾಡಿದ್ರೂ ಕೂಡ ಬೇರೆಯವ್ರ ಮೇಲೆ ನೀವು ಕೋಪವನ್ನು ಮಾಡಿಕೊಂಡ್ರೆ ದೇವರು ನಿಮಗೆ ಒಲಿಯೋದಿಲ್ಲ, ದೇವರು ನಿಮ್ಗೆ ಒಲಿಯೋದಿಲ್ಲ. ಮುನಿಯ ಬೇಡ. ತನ್ನ ಬಣ್ಣಿಸಬೇಡ. ನಾನು ಮಾಡಿದೆ, ನಾನು ಕಟ್ಟಿಸ್ದೆ, ನನ್ನನ್ನೇ ಹೊಗಳೋದು, ನಾನು ಕಟ್ಟಿಸ್ದೆ ಬಿಲ್ಡಿಂಗ್ನ, ನನ್ನಿಂದ ಈ ನಾನು ಅನ್ನೋದು ಮೊದಲು ಹೋಗಬೇಕು. ಒಂದು ಸರ್ತಿ ಕನಕದಾಸರ ಒಂದು ಪ್ರಸಂಗ ನಿಮಗೆ ಹೇಳ್ತೀನಿ. ಗುರು ಪೂಜೆ ಮಾಡ್ತಾ ಇರ್ತಾರೆ, ಕನಕದಾಸರು ಬರ್ತಾರೆ, ಗುರು ಕೇಳ್ತಾರೆ ಕನಕ ಬಾಯಿಲಿ, ದೇವರ ಹತ್ರ ಯಾರು ಹೋಗ್ತಾರೆ? ಕನಕದಾಸರು ಎದುರು, ನಾನು ಹೋದರೆ ಹೋದೇನು? ಎಲ್ಲರೂ ಕೋಪ, ಇವರೊಬ್ಬರೇ ಹೋಗೋದು. ಅದರ ಅರ್ಥ ನಾನು ಅನ್ನೋ ಅಹಂಕಾರ. ಈ ನಾನು ಅನ್ನೋ ಅಹಂಕಾರ ಯಾರಲ್ಲಿ ಹೋಗೋದಿಲ್ವೋ ಅವನು ಏನೇ ಮಾಡಿದ್ರೂ ದೇವರು ಒಲಿಯೋದಿಲ್ಲ. ಎಷ್ಟು ಸರಳವಾಗಿರ್ಬೋದು. ತನ್ನ ಬಣ್ಣಿಸಬೇಡ. ತನ್ನ ಕೆಲಸ ನಾನೇ ಮಾಡಿದೆ ಅನ್ನೋ ಮನೋಭಾವನೆ ಇರಬಾರದು. ಎಲ್ಲ ಪರಮಾತ್ಮಗೆ ಅರ್ಪಿತವಾಗಬೇಕು. ಭಗವಂತ ನಡೆಸ್ತಾ ಇದ್ದಾನೆ. ನೀರು ಇಲ್ದರೆ ಏನು ಮಾಡ್ತಿದ್ದೀರಿ? ಗಾಳಿ ಇಲ್ದರೆ ಏನು ಮಾಡ್ತಿದ್ದೀರಿ ನೀವು? ಮಣ್ಣು ಇಲ್ದರೆ ಏನು ಮಾಡ್ತಿದ್ದೀರಿ? ಮಳೆ ಬರಲಿಲ್ಲ ಅಂದ್ರೆ ಏನು ಮಾಡ್ತಿದ್ದೀರಿ? ಸ್ವಾಮಿ, ಯಾವುದು ನನ್ನ ಕೈಯಲ್ಲಿಲ್ಲ, ನಮ್ಮಗಳ ಕೈಯಲ್ಲಿ ಎಲ್ಲ, ಒಂದು ಅಗೋಚರವಾದ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಕೈಯಲ್ಲಿ ಇದು ನಡೀತಾ ಇದೆ. ಏನೇ ಮಾಡಿದ್ರು ಪರಮಾತ್ಮನಿಗೆ ಅರ್ಪಿತ ಮಾಡಬೇಕು. ತನ್ನ ಬಣ್ಣಿಸಬೇಡ. ಇದರ ಅಳಿಯಲು ಬೇಡ. ಬೇರೆಯವ್ರಿಗೆ ನೋವಾಗೋ ರೀತಿಯಲ್ಲಿ ಆಡಿಸ್ಬಾರ್ದು. ಕೆಲವರು ಹೇಳ್ತಾರೆ, ಆಡ್ಕೋಕೆ ಜನ ಇರ್ತಾರೆ. ನೋಡಿ, ನಾನು ಈ ಪ್ರವಚನ ಪ್ರಾರಂಭ ಮಾಡಿದ ಮೇಲೆ ಎಷ್ಟೋ ಜನ ಆಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಆಗ ನನಗೆ ಮೂರು ವಿಚಾರ ಮನಸ್ಸಲ್ಲಿ ಯಾವತ್ತು ಗಟ್ಟಿತನಗೊಳಿಸ್ತು. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ಏನಂತ ಹೇಳ್ತಿದ್ರು ಗೊತ್ತಾ, ಯಾರು ಒಳ್ಳೆ ಕೆಲಸ ಮಾಡ್ತಿದ್ರೆ ಜನ ಮೊದಲನೇ ಹಂತದಲ್ಲಿ ನಿಮ್ಮನ್ನು ಆಡ್ಕೋತಾರೆ. ಯಾಕಬೇಕು ಇವನಿಗೆ, ವಯಸ್ಸಾದ ಕಾಲದಲ್ಲಿ ಮಾಡ್ದಾನೆ, ಆಡ್ಕೋತಾರೆ. ನೀವು ಅದಕ್ಕೂ ಜಗಲಿಲ್ಲ ಅಂತಂದರೆ, ನೀವು ಹಂಗೆ ಸಾಧನೆ ಮಾಡ್ತಿದ್ರೆ
ಅದೇ ಜನ ಆಡ್ಕತಿದ್ದಂಥ ಜನ ನಿಮ್ಮಲ್ಲಿರ್ತಕ್ಕಂಥ ಟೀಕೆಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನೀವೇನು ಹೇಳ್ತಿರೋದೆ ಕುರಿತ ಮಾತಾಡೋದು, ಅದಕ್ಕೂ ಬಗ್ಗೆ ನೀವು ಸಾಧನೆ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಆಟಕದಂಥ ಜನ, ನಿಮ್ಮ ಟೀಕಿಸ್ತಿದ್ದಂಥ ಜನ ನಿಮ್ಮನ್ನೇ ಫಾಲೋ ಮಾಡ್ತಾರೆ. ಇದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಒಳ್ಳೆಯದನ್ನು ಮಾಡೋಕ್ಕೆ ಭಯ ಬೇಡ, ಇದರ ಹಳಿಯಲು ಬೇಡ. ಯಾರನ್ನೂ ನಾವು ಹೀಯಾಳಿಸ್ಬಾರ್ದು, ಸಪೋರ್ಟ್ ಮಾಡಬೇಕು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನೋಡಿ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂದ್ರೇನು ಅಂದರೆ, ಯಾರು ಈ ಸಪ್ತ ಸೂತ್ರಗಳನ್ನು ಫಾಲೋ ಮಾಡ್ತಾರೋ ಅವರ ಅಂತರಂಗ ಸದಾ ಶುದ್ಧಿಯಾಗಿರ್ತದೆ. ಬಸವಣ್ಣ ಹಿಂಗೆ ಕರೆದ್ರೆ ಜನ ಬರ್ತಾಯಿದ್ರು, ಹಿಂಗೆ ನೋಡಿದ್ರೆ ಜನ ಆಕರ್ಷಿತರಾಗ್ತಿದ್ರು. ಕಾರಣ ಏನು? ಅವರೆಲ್ಲ ಸಪ್ತ ಸೂತ್ರಗಳು ಅಳವಟ್ಟಿತ್ತು. ವಿವೇಕಾನಂದರು ಹೇಳಿದಂಥ ಒಂದೇ ಮಾತು, ಸಹೋದರ ಸಹೋದರಿಯರೇ, ಒಂದು ಮಾತು ಇಡೀ ಅಮೇರಿಕವನ್ನು ಜಾಗೃತವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಆಯಿತು. ಕಾರಣ, ಅವರಲ್ಲಿ ಸಪ್ತ ಸೂತ್ರಗಳು. ಅದರಿಂದ ಸ್ನೇಹಿತರೆ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ದೇವರು ಒಲಿಸ್ಬೇಕು ಒಲಿಸ್ಬೇಕು ಒಲಿಸ್ಬೇಕು, ಎಷ್ಟು ಕಷ್ಟಪಡ್ತಾರೆ ಜನ ಅಂದರೆ ನೋಡಿದ್ರೆ ನನಗೆ ಎಷ್ಟು ಬೇಜಾರಾಗ್ತದೆ. ಕಷ್ಟಪಡಬೇಡ್ರಿ, ದೇವ್ರನ್ನ ಒಲಿಸು ತುಂಬ ಕಷ್ಟ ಏನಲ್ಲ. ನೀನು ನಿನ್ನ ತಪ್ಪನ್ನ ತಿದ್ದುಕೊಂಡು ಬೇರೆಯವ್ರ ತಪ್ಪನ್ನ ತಿದ್ದುಬಿಟ್ರೆ ಅಷ್ಟೇ ಸಾಕು, ನಿನ್ನ ಮನಸ್ಸಿನಲ್ಲಿ ಪರಮಾತ್ಮ ಸದಾ ಇರ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆಗಿದ್ಮೇಲೆ ಬೇಡ ಆಯಿತು, ಏನು ಬೇಕು ಏನು ಬೇಕು ನಮಗೆ ನಮ್ಮ ಜೀವನದಲ್ಲಿ ಉದ್ಧಾರ ಆಗಬೇಕಾದ್ರೆ, ದೇವ್ರನ್ನ ಒಲಿಸ್ಬೇಕಾದ್ರೆ ನನ್ನಲ್ಲಿರ್ತಕ್ಕಂಥ ಕೆಲವು ಕೆಟ್ಟ ಗುಣಗಳನ್ನು ಬಿಟ್ಬಿಡಬೇಕು. ಆಗ್ಮೇ ಏನು ತುಂಬ್ಕೋಬೇಕು ನಾವು, ಏನು ಬೇಕು ನನಗೆ? ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವೆನಯ್ಯ. ನಮ್ಮ ಮಾತು, ಈ ಮಾತು ಅಂದ ತಕ್ಷಣ ನನಗೊಂದು ತಮಾಷೆ ನೆನಪಾಗುತ್ತೆ. ಒಂದು ಸತಿ ಈ ಹಲ್ಲು ನಾಲ್ಗೆಗೂ ಯುದ್ಧ ಆಗ್ತಂತೆ. ಇದಾವ ಹಲ್ಲು ನಾಲ್ಗೆ ಚೆಕ್ ಮಾಡ್ಕೊಳ್ರಿ, ಎಷ್ಟನೇ ಎಸ್ವಿ ಅಂತ ಕೇಳಬೇಡಿ. ಈ ಹಲ್ಲು ನಾಲ್ಗೆಗೆ ಯುದ್ಧ ಆಯ್ತಂತೆ. ಹಲ್ಲು ಹೇಳ್ತಂತೆ ನಾಲ್ಗೆಗೆ, ನಾಲ್ಗೆಯಪ್ಪ ನಾಲ್ಗೆಯಪ್ಪ, ನಾನು ನಿನಗಿಂತ ತುಂಬ ಗಟ್ಟಿಯಾಗಿದ್ದೀನಿ, ನೀ ತುಂಬ ಮೃದುವಾಗಿದ್ದೀಯ, ನಾನು ಹೇಳ್ದೆ ನೀನು ಕೇಳಬೇಕು. ನಾಲ್ಗೆ ಸರಿ ಸುಮ್ಮನೆ ಇತ್ತಂತೆ. ಎರಡನೇ ಸತಿ ಅಲ್ಲಿ ಹೇಳ್ತಂತೆ, ನಾವು 32 ಜನ ಇದ್ದೀವಿ, ನೀರೋನೆ ಒಬ್ಬ, ನಾ ಹೇಳ್ದೆ ನೀವು ಕೇಳಬೇಕು. ಮೂರನೇ ಸತಿ ಹೇಳ್ತಂತೆ ಅಲ್ಲು, ನೀನು ಎಷ್ಟೇ ನೆಗೆದಾಡೋ ನೀವು ನನ್ನ ಒಳಗೆ ಇರಬೇಕು, ನಮ್ಗಳ ನಡುವೆ ಇರಬೇಕು. ನಾಲ್ಗೆ ಸುಮ್ಮನೆ ಇತ್ತಂತೆ. ಆಮೇಲೆ ನಾಲ್ಗೆ ಹೇಳ್ತಂತೆ, ಹೌದು ನಾನು ತುಂಬ ಸ್ಮೂತ್, ತುಂಬ ಗಟ್ಟಿ, ನೀವು 32 ಜನ ಇದ್ದೀರಿ, ನಾವು ಒಬ್ಬನೇ ಇದ್ದೀನಿ, ನಾನೇನೇ ಆದರೂ ನಿಮ್ಗಳ ಜೊತೆನೇ ಇರಬೇಕು. ಆದರೆ ನಾಲ್ಗೆ ಹೇಳ್ತಂತೆ, ಸ್ನೇಹಿತರೆ ಸರಿಯಾಗಿ ಕೇಳ್ಕೊಳ್ಳಿ, ಏನಾದರೂ ನಾನು ಕೆಟ್ಟ ಮಾತನ್ನು ಆಡ್ಬಿಟ್ರೆ 32 ಜನ ಒಟ್ಟಿಗೆ ಹೊರಗೆ ಹೋಗ್ತೀರಿ ಅಂತ. ಅಂದರೆ ಯಾವುದು ಕಟ್ಟಿತನ? ನಮ್ಮ ನಾಲ್ಗೆ, ನಮ್ಮ ಮಾತು. ಆ ಮಾತನ್ನು ನಾವು ಸರಳವಾಗಿ ಮೃದುವಾಗಿ ಇಟ್ಕೋಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರ ಹೇಗಿರ್ತದೆ? 1 by 1 ಕೂಡ್ಕೊಂಡಿರ್ತದೆ, ಸರಿಯಾದ ಜೋಡಣೆಯಲ್ಲಿ ಇರ್ತದೆ, ಸರಿಯಾದ ಜೋಡಣೆಯಲ್ಲಿ ಇರ್ತದೆ, ಅದೇ ರೀತಿಯಾಗಿ ಒಳಪಾಗಿರ್ತದೆ. ಹಾಗೆ ನಮ್ಮ ಮಾತು 1 by 1 ಇರಬೇಕು, ಸರಿಯಾದ ಅನುಕ್ರಮದಲ್ಲಿ ಇರಬೇಕು. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳೋದು ಅನುಕ್ರಮದಲ್ಲಿಲ್ಲ ಅಂದರೆ ನಿಮ್ಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಯಾವಾಗನೋ ಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ, ನಿಮಗೆ ಅರ್ಥ ಆಗುತ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಬೆಳಕು ಎಲ್ಲ ಕಡೆ. ಒಂದು ಕಡೆ ದೀಪ ಹಚ್ಚಿದ್ರೆ ನೀವು ಎಲ್ಲ ಕಡೆ ಬೆಳಕು ಬರುತ್ತೆ. ಒಂದು ಮಾಣಿಕ್ಯ ಇಟ್ಟರೆ ಅದರ ಶೈನಿಂಗ್ ಹೇಗೆ ಎಲ್ಲ ಕಡೆ ಹಬ್ಬುತ್ತೋ ಹಾಗೆ ನೀವು ಆಡುವಂಥ ಮಾತು ಶಾಂತಿಯಾಗಿರಬೇಕು, ಮೃದುವಾಗಿರಬೇಕು, ಬೇರೆಯವರಿಗೆ ಬೆಳಕನ್ನು ತರುವ ಆಗಿರಬೇಕು. ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ಶೈನಿಂಗ್ ನೇರವಾಗಿರಬೇಕು, ಸರಳವಾಗಿರಬೇಕು, ಅರ್ಥ ಆಗೋಂಗಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನ್ನಬೇಕು. ಯಾರು ಈ ರೀತಿಯಾಗಿ ಮಾತಾಡ್ತಾರೋ ಆ ಮಾತಾಡಿದ್ರೆ ಆ ಲಿಂಗವೇ ಅಹುದನ್ನುತ್ತಂತೆ. ಆದರೆ ಕೆಲವ್ರ ಮಾತು ಕೇಳಿದ್ರೆ ಲಿಂಗ ವಾಪಸ್ ಓಡ್ಬಿಡುತ್ತದೆ. ಕಾರಣ, ಸಂಸ್ಕಾರದ ಕೊರತೆ.
ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೊಂತೊಲಿವನಯ್ಯ. ಈ ನಾವೇನು ಹೇಳ್ತೀವಿ ಆ ಜೀವನವನ್ನು ನಡ್ಕೊಳ್ಳಿಲ್ಲ ಅಂದರೆ ದೇವರು ಎಂದಿಗೂ ಕ್ಷಮಿಸೋದಿಲ್ಲ ನಿಮ್ಮನ್ನ. ಅದರಿಂದ ನಮ್ಮ ಜೀವನದಲ್ಲಿ ಯಶಸ್ಸಾಗಬೇಕಾದ್ರೆ, ಸಾಧನೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಬೇಕು, ಕೆಲವೊಂದು ಬೇಡ. ಕೆಲವೊಂದನ್ನು ತ್ಯಾಗ ಮಾಡಿದ್ರೆ ಕೆಲವೊಂದನ್ನು ನಾವು ಸೇರಿಸ್ಕೋಬೇಕಾಗ್ತದೆ. ಆವಾಗ ಪರಮಾತ್ಮ ನಮಗೆ ಒಲಿತಾನೆ. ಕಾಯಕೈಲಾಸ ಪದ ಕೇಳಿದಿರ? ಎಷ್ಟೋ ಜನ ಕಾಯಕ ಕೈಲಾಸ ಕೇಳಿದ್ದೀರಿ, ಆದರೆ ಕಾಯಕೈಲಾಸ ನೋಡಿ, ನಾ ಮಾಡುವ ಕಾಯಕ ಕೈಲಾಸ ಆಗಬೇಕಾದ್ರೆ ಮೊದಲು ನನ್ನ ಕಾಯ ಕೈಲಾಸ ಆಗಬೇಕು. ಕಾಯ ಅಂದ್ರೇನು? ದೇಹ. ಆಗಿದ್ಮೇಲೆ ಕಾಯಕ ಅಂದ್ರೇನು? ಎಷ್ಟೋ ಜನ ಕಾಯಕ ಅಂತಂದರೆ ಡಾಕ್ಟ್ರು, ಇಂಜಿನಿಯರು, ವ್ಯಾಪಾರ, ಇದೇ ಕಾಯಕ ಅನ್ಕೋಬಿಟ್ಟಿದ್ದಾರೆ. ಹಾಗಿದ್ರೆ ಕಾಯಕಕ್ಕೆ ತನ್ನದೇ ಆದಂಥ ಡೆಫಿನೇಷನ್ ಇದೆ. ಏನು ಕಾಯಕ ಅಂದರೆ? ಕಾಯಕವೇ ಕೈಲಾಸ ಆಗಬೇಕಾದ್ರೆ ನಾ ಮಾಡ್ತಕ್ಕಂಥ ಕೆಲಸದಲ್ಲಿ ಬಂದಂಥ ಹಣವನ್ನು ಸಮಾಜಕ್ಕಾಗಿ ಮತ್ತು ನಮ್ಮ ಕುಟುಂಬಕ್ಕಾಗಿ ಯಾರು ಬಳಸ್ತಾರೋ ಅದು ನಿಜವಾದ ಕಾಯಕ. ಈ ಕಾಯಕ ಕೈಲಾಸ ಆಗಬೇಕಾದ್ರೆ ಮೊದಲು ನನ್ನ ಕಾಯ ಕೈಲಾಸವಾಗಬೇಕು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಒಂದು ಕಡೆ, ಈ ಲೋಕದಲ್ಲೊಂದು ಅನಂತ ಲೋಕವಯ್ಯ, ಶಿವಲೋಕ ಶಿವಾಚಾರವಯ್ಯ, ಶಿವಭಕ್ತರ ಆವರಣವೇ ವಾರಣಾಸಿ, ಕಾಯ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ದೇವ. ದೇಹವನ್ನು ನೆಗ್ಲೆಕ್ಟ್ ಮಾಡಬೇಡಿ, ದೇಹವೇ ಪ್ರಮುಖ ಸಾಧನ. ಈ ಲೋಕದಲ್ಲೊಂದು ಅನಂತ ಲೋಕವಯ್ಯ, ಹೇಗೆ ಕಣ್ಣು ಬಿಟ್ಟರೆ ಇಷ್ಟು ಲೋಕ ಕಾಣುತ್ತೋ ಹಾಗೆ ಕಣ್ಣು ಮುಚ್ಚಿದ್ರೆ ನಮ್ಮೊಳಗೂ ಒಂದು ಅನಂತ ಲೋಕ ಇದೆ. ಶಿವಲೋಕ ಶಿವಾಚಾರವಯ್ಯ, ಶಿವನ ಆಲಯ ಸ್ವಾಮಿ ದೇಹ, ಶಿವನ ಆಲಯ. ಈ ಆಲಯವಾಗಿ ಮಾಡ್ಕೋಬೇಕು ನಾವು. ಆಲಯವಾಗಿದೆಯಾ? ಅನಾರೋಗ್ಯ ವ್ಯಸನಿಗಳಾಗಿದ್ದಾರೆ, ಯುವಕರು ವ್ಯಸನಿಗಳಾಗಿದ್ದಾರೆ, ಜಾಗೃತ ಮಾಡಿಸ್ಬೇಕು ನಾವು. ನೋಡಿ ಬಸವಣ್ಣರು ಹೇಳ್ತಾರೆ ಶಿವಲೋಕ ಶಿವಾಚಾರವಯ್ಯ, ನಮ್ಮೊಳಗೆ ಒಂದು ಶಿವಲೋಕ ಇದಪ್ಪ, ತಪ್ಪು ಮಾಡಬೇಡ. ದೇವರ ಆವಾಸ ಸ್ಥಾನ ಇದೆ ಹಾ. ಶಿವ ಭಕ್ತರ ಆವರಣ ವಾರಣಾಸಿ, ವಾರಣಾಸಿ ಎಲ್ಲೋ ಇಲ್ಲ, ನಿಮ್ಮ ಆವರಣವೇ, ನಿಮ್ಮ ದೇಹವೇ ವಾರಣಾಸಿ. ಹಂಗನ್ಕ ಕೂತ್ಕೊಂಡ್ರೆ ಆಗೋದಿಲ್ಲ, ವಾರಣಾಸಿಯಾಗಿ ಜೀವನ ಮಾಡಬೇಕು. ಕಾಯವೇ ಕೈಲಾಸ ಇದು ಸತ್ಯ. ಕೊನೆಗೆ ಹೇಳ್ತಾರೆ ಇದು ಸತ್ಯ, ಮೊದಲು ನೀ ಮಾಡುವಂಥ ಕಾಯಕ ಕೈಲಾಸ ಆಗಬೇಕಾದ್ರೆ ಈ ದೇಹವನ್ನು ಕೈಲಾಸ ಮಾಡ್ಕೋ. ಅದಕ್ಕೆ ಹೇಳಿದ್ರು ಇಡೀ ದೇಹವನ್ನು ಲಿಂಗಮಯವಾಗಿ ಮಾಡ್ಕೋಬೇಕು. ಇಡೀ ದೇಹವನ್ನು ಲಿಂಗಮಯವಾಗಿ ಮಾರ್ಪಡ್ಕೊಂಡಾಗ ಆಗ ಮಾತ್ರ ನಿಮ್ಮ ಕಾಯ ಕೈಲಾಸ ಆಗುತ್ತೆ. ಕಣ್ಣು ಶಿವಲಿಂಗವಾಗಬೇಕು, ಕಿವಿ ಪ್ರಸಾದ ಲಿಂಗವಾಗಬೇಕು, ಮೂಗು ಆಚಾರ ಲಿಂಗವಾಗಬೇಕು, ನಾಲಿಗೆ ಗುರುಲಿಂಗವಾಗಬೇಕು, ಚರ್ಮ ಜಂಗಮ ಲಿಂಗವಾಗಬೇಕು, ಮನಸ್ಸು ಮಹಾಲಿಂಗವಾಗಬೇಕು. ಯಾರು ಒಳ್ಳೆಯದನ್ನು ನೋಡ್ತಾರೋ, ಒಳ್ಳೆಯದನ್ನು ಅರಿವಿಗೆ ತಗೋತಾರೋ ಅವರ ಕಣ್ಣು ಶಿವಲಿಂಗವಾಗ್ತದೆ. ಯಾರು ಒಳ್ಳೆಯದನ್ನು ಕೇಳ್ತಾರೋ, ಯಾರು ಒಳ್ಳೆಯದನ್ನು ಮಾತಾಡ್ತಾರೋ ಅವರ ನಾಲಿಗೆ ಗುರುಲಿಂಗವಾಗುತ್ತೆ, ಕಿವಿ ಪ್ರಸಾದ ಲಿಂಗವಾಗುತ್ತೆ. ಯಾವುದು ಒಳ್ಳೆಯ ಸುವಾಸನೆ ತಗೊಳ್ತಾರೋ ಅವರ ಮೂಗು ಆಚಾರ ಲಿಂಗವಾಗುತ್ತೆ, ಇಡೀ ಚರ್ಮ ಜಂಗಮ ಲಿಂಗವಾಗ್ತದೆ ಒಳ್ಳೆಯದಕ್ಕೆ ಬಳಸಿದ್ರೆ. ಯಾರಿಗೆ ಕಣ್ಣು ಶಿವಲಿಂಗವಾಗುತ್ತೋ, ಕಿವಿ ಪ್ರಸಾದ ಲಿಂಗವಾಗುತ್ತೋ, ಮೂಗು ಆಚಾರ ಲಿಂಗವಾಗುತ್ತೋ, ಚರ್ಮ ಜಂಗಮ ಲಿಂಗವಾಗುತ್ತೋ ಮನಸ್ಸು ಮಹಾಲಿಂಗವಾಗ್ತದೆ. ಇದು ಕಾಯ ಕೈಲಾಸ ಮಾಡುವ ಒಂದು ದಾರಿ. ನೋಡಿ ಬಸವಣ್ಣವರು ಎಷ್ಟು ತುಂಬ ಚೆನ್ನಾಗಿ ಕಾಯ ಕೈಲಾಸ ಮಾಡ್ಕೋಬಹುದು. ಇದಕ್ಕೆ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಕಾಡಿಗೆ ಹೋಗಬೇಕಾಗಿಲ್ಲ, ನಿಮ್ಮ ಸಂಸಾರದಲ್ಲೇ ಇದ್ದು ಇವೆಲ್ಲವನ್ನು ಕೂಡ ಜೀವನದಲ್ಲಿ ನೀವು ಅಳವಡಿಸ್ಕೋಬಹುದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣು ಶರಣಾರ್ಥಿ.